ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ರಿಯಲ್ಮಿದವರು ಮತ್ತೊಂದು 5G ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾರೆ ಅಂತಲೇ ಆಗ್ಬೋದು, ಅಷ್ಟೇ ಅಲ್ಲ ಅಮೆಝಾನ್ ಕೂಡ ಇದು ಹೇಳ್ತಾ ಇದೆ ಅಂತಲೇ ಆಗ್ಬೋದು. ಅಂದರೆ ಒಂದು ಬಜೆಟ್ ಸೆಗ್ಮೆಂಟಲ್ಲಿ ಈ ಮೋಸ್ಟ್ಲಿ ಅತಿ ಫಾಸ್ಟೆಸ್ಟ್ 5G ಪ್ರೊಸೆಸರ್ ಅಂತ ಹೇಳ್ತಾ ಇದೆ. ಹೌದು ಫ್ರೆಂಡ್ಸ್, ನಾವು ಮಾತಾಡ್ತಾ ಇದ್ದೀವಿ ರಿಯಲ್ಮಿ ನಾರ್ಜೋ 50 Pro 5G ಸ್ಮಾರ್ಟ್ಫೋನ್ ಬಗ್ಗೆ. ಹೌದು ಫ್ರೆಂಡ್ಸ್, ಈಗ ಕಂಪನಿ ಆಫೀಸಿಯಲಿ ಈಗ ಕನ್ಫರ್ಮ್ ಮಾಡಿದೆ ಅಂತಲೇ ಆಗ್ಬೋದು, ಇಂಡಿಯಾದಲ್ಲಿ ಈ ಫೋನ್ ಏನಿದೆ ಒಂದು ಬಜೆಟ್ ಸೆಗ್ಮೆಂಟಲ್ಲಿ ಫೋನ್ನ ಇಂಡಿಯಾದಲ್ಲಿ ನಾವು ರೇಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈಗ ಆಲ್ರೆಡಿ ಇದ್ರದ್ದು ಕೆಲವೊಂದು ಬಜೆಟ್ ವೆಬ್ಸೈಟ್ ಪ್ರಕಾರ ನೀವು ನೋಡಿರ್ಬೋದು, ಈ ಫೋನ್ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಚರ್ಚೆ ನಡೀತಾ ಅಂತ ಹೇಳ್ಬೋದು. ಅಂದರೆ ಒಂದು ಕಡಿಮೆ ಬೆಲೆಗೆ ಒಂದು ಫಾಸ್ಟೆಸ್ಟ್ 5G ಪ್ರೊಸೆಸರ್ ಈ ಫೋನಲ್ಲಿ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಆಗಿ ನಿಮಗೆ ಒಂದು ಈ ಸ್ಮಾರ್ಟ್ಫೋನ್ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ ಅಪ್ಕಮಿಂಗ್ ಒಂದು ಮಿಡ್ ರೇಂಜ್ ಬರುವಂಥ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇದೊಂದು ಫಾಸ್ಟೆಸ್ಟ್ 5G ಪ್ರೊಸೆಸರ್ ಅಂತ ಹೇಳಿದರೆ ಈ ಒಂದು ಬಜೆಟ್ ಸೆಗ್ಮೆಂಟಲ್ಲಿ. ಅದು ಅಮೆಝಾನ್ ಹೇಳ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಈ ಸ್ಮಾರ್ಟ್ಫೋನ್ ಏನಿದೆ ಒಂದು ಮುಂದೆ ಫ್ಯೂಚರ್ ಫಾಸ್ಟೆಸ್ಟ್ 5G ಪ್ರೊಸೆಸರ್ ಅಂತ ಹೇಳ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದ್ರ ಒಂದು ಬಜೆಟಲ್ಲಿ ಸ್ಪೆಷಲಿ ಇದರಲ್ಲಿ ಒಂದು ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಕೂಡ ಬರ್ತದೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಫೋನ್ ಏನಿದೆ ಒಂದು ಸಾಕಷ್ಟು ಒಂದು ಚರ್ಚೆಯಲ್ಲಿ ಬರ್ತಾ ಇದೆ. ಫ್ರೆಂಡ್ಸ್, ನೀವು ಸ್ಪೆಸಿಫಿಕೇಶನ್ಸ್ ನೋಡಿದ್ರೆ ಫೋನಲ್ಲಿ ನಿಮಗೆ ಒಂದು 6.50 ಇಂಚ್ನ ಒಂದು ಆಮೋಲೆಡ್ ಪ್ಯಾನಲ್ ಬರುತ್ತೆ. ಅಷ್ಟೇ ಇಲ್ಲಿ ನಿಮಗೆ 90Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು CPU ವಿಚಾರಕ್ಕೆ ಬಂದರೆ ಈ CPU ಇಂದನೇ ಮೋಸ್ಟ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತದೆ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 920 ಏನಿದೆ ಇಲ್ಲಿ ಪ್ರೊಸೆಸರ್ ಬರ್ತಾ ಇದೆ. ಹೌದು, ಇದು ಒಂದು ಫಾಸ್ಟೆಸ್ಟ್ 5G ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇರಲಿ ನಿಮಗೆ 6GB ರ್ಯಾಮ್ ಕೂಡ ಬರ್ತಾ ಇದೆ. ಇನ್ನು ಕ್ಯಾಮರಾ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ಒಂದು ನಿಮಗೆ ಡುವಲ್ ರ್ಯಾರ್ ಕ್ಯಾಮ್ರಾ ಸೆಟಪ್ ಬರ್ತಾ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ 30 MP ಒಂದು ಪ್ರೈಮರಿ ಸೆನ್ಸರ್ ಬರುತ್ತೆ, ಇನ್ನು 2 MP ಅಲ್ಲಿ ನಿಮಗೆ ಒಂದು ಡೆತ್ ಒಂದು ಕ್ಯಾಮ್ರಾ ಸೆನ್ಸರ್ ಏನಾದರೂ ಬರ್ತಾ ಅಂತಲೇ ಹೇಳ್ಬೋದು. ಇನ್ನು ಸೆಲ್ಫಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ ಒಂದು 8 MP ಒಂದು ಸೆಲ್ಫಿ ಕ್ಯಾಮ್ರಾ ಬರ್ತಾ ಇದೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಫೋನಲ್ಲಿ ನಿಮಗೆ 4800mAh ಒಂದು ಬ್ಯಾಟ್ರಿ ಬರ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇರಲಿ ನಿಮಗೆ ಒಂದು 33 Wattದು ಬಾಕ್ಸ್ ಒಳಗಡೆ ನಿಮಗೆ ಒಂದು 5 ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಇದ್ರ ಆಪರೇಟಿಂಗ್ ಸಿಸ್ಟಮ್ ಹಾಗೂ ಸಾಫ್ಟ್ವೇರ್ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ರಿಯಲ್ಮಿದವರು ಏನಿದ್ದಾರೆ ಒಂದು ಔಟ್ ಆಫ್ ಬಾಕ್ಸ್ ಏನಿದೆ ಇಲ್ಲಿ ನಿಮಗೆ ರಿಯಲ್ಮಿ UI 3.0 ಮತ್ತು ಆ್ಯಂಡ್ರಾಯ್ಡ್ 12 ಏನಿದೆ ಅದು ಔಟ್ ಆಫ್ ಬಾಕ್ಸ್ನ ಕೊಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದರಲ್ಲಿ ಲೇಟೆಸ್ಟ್ ಸಾಫ್ಟ್ವೇರ್ ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಅಪ್ಡೇಟ್ಸ್ ಏನಾದರೂ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಒಂದು ವೇಳೆ ನೀವು ಇಲ್ಲಿ ಪರ್ಫಾರ್ಮೆನ್ಸ್ ಅಥವಾ ನೀವು 5Gಗೋಸ್ಕರ ಸ್ಮಾರ್ಟ್ಫೋನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಫೋನ್ ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬೆಲೆ ನಾವು ಅನಲೈಸ್ ಮಾಡಿ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾ ಸಂಬಂಧಪಟ್ಟಂಗೆ ನೋಡಿದ್ರೆ ಇಲ್ಲಿ ಭಾಳ ಒಂದು ಕಡಿಮೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಅನ್ನೋದು ಬರ್ತಾ ಅಂತಲೇ ಹೇಳ್ಬೋದು. ಬಟ್ ಆದರೆ ಇದು ಸ್ಪೀಡ್ ಹಾಗೂ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ರೆಂಡ್ಸ್, ಡೆಫಿನೆಟ್ಲಿ ಫೋನ್ ಏನಿದೆ ಒಂದು ಫ್ಲಾಗ್ಶಿಪ್ ಲೆವೆಲ್ಗೆ ಇಲ್ಲಿ ಟಕ್ಕರ್ ಕೊಡುವಂಥ ಹಾರ್ಡ್ವೇರ್ ಏನಿದೆ ಈ ಫೋನಲ್ಲಿ ಬರ್ತಾ ಅಂತಲೇ ಹೇಳ್ಬೋದು. ಹೌದು, ನಮ್ಮ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಫ್ರೆಂಡ್ಸ್, ಇದು ಡೆಫಿನೆಟ್ಲಿ ನೀವು ಒಂದು ಗೇಮಿಂಗ್ಗೋಸ್ಕರ ಅಥವಾ ಒಂದು ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಸ್ಮಾರ್ಟ್ಫೋನ್ ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಸ್ಪೆಷಲಿ ಒಂದು 15-20 ಸಾವಿರ ರೂಪಾಯಿ ಒಳಗಡೆ ಒಂದು ಒಂದು ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಹುಡುಕ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಫೋನ್ ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಕ್ಯಾಮ್ರಾ ಬಲೆ 64 MP ಆಗಿರ್ಬೋದು ಅಥವಾ ಇನ್ನು ಉಳಿದಂಥ ಇಲ್ಲಿ ಇಲ್ಲಿ ಯಾವುದೇ ಅಂತ ಒಂದು ಹೆವಿ ಕ್ಯಾಮ್ರಾ ಸೆನ್ಸರ್ ಕೊಟ್ಟಿಲ್ಲ. ಬಟ್ ಆದರೆ ಇದು ನೀವು ಒಂದು ವೇಳೆ ಪರ್ಫಾರ್ಮೆನ್ಸ್ಗೋಸ್ಕರ ನೀವು ಸ್ಮಾರ್ಟ್ಫೋನ್ನ ಖರೀದಿ ಮಾಡ್ತಿದ್ದಾರೆ ಡೆಫಿನೆಟ್ಲಿ ಫೋನ್ನ ನೀವು ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ತುಂಬ ಒಂದು ಲೋಡೆಡ್ ಆಗಿ ಬರ್ತದೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ಒಂದು ಬಜೆಟ್ ಸೆಗ್ಮೆಂಟ್ ಒಳಗೆ ತುಂಬ ಒಂದು 15-20 ಸಾವಿರ ರೂಪಾಯಿ ಒಳಗಡೆ ಒಂದು ನಿಮಗೆ ಒಂದು ಪವರ್ಫುಲ್ 5G ಸ್ಮಾರ್ಟ್ಫೋನ್ ಬೇಕಂದರೆ ನೀವು ಡೆಫಿನೆಟ್ಲಿ ಫೋನ್ನ ಖರೀದಿ ಮಾಡ್ಬೋದು. ಹೌದು ಫ್ರೆಂಡ್ಸ್, ಈಗ ಕಂಪ್ನಿ ಕೂಡ ಕ್ಲೇಮ್ ಮಾಡ್ತಾ ಇದೆ, ಹೇಳ್ತಾ ಇದೆ ಸ್ಪೆಷಲಿ ಕನ್ಫರ್ಮ್ ಕೂಡ ಹೇಳ್ತದೆ ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲಿ ಫೋನ್ ಏನೇ ಆದಷ್ಟು ಬೇಗ ನಾವು ಲಾಂಚ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈ ನ್ಯೂಸ್ ಬಗ್ಗೆ ನಿಮಗೆ ದಯವಿಟ್ಟು ಕಾಮೆಂಟ್ ಇದೆ ಸಮಯವಿದೆ. ಅಷ್ಟು ಹೊಸ ನೋಡಿದ್ರೆ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕೂಡ ಮರಿಬೇಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ, ಇದೇ ಥರ ಇಂಟ್ರೆಸ್ಟ್ ನೋಡಿದ್ರೆ. ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ.